ओके गाइस 2014 ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಏನಿದೆ ಅಂತ ಓದೋಣ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಟುಕ್ ಪ್ಲೇಸ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ಸ್ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ಸ್ ಡೇಟ್ 2/4/2013 ಅಲ್ಲಿ ರಿಸೀಟ್ ಆಗಿದೆ 2000 ಯೂನಿಟ್ಸ್ 20 ರೂಪೀಸ್ ಪ್ರಕಾರ 6/4 ಆಗಿದೆ 8/4 ಆಗಿದೆ 25th ಇದೆ 29th ಇದೆ ಬಟ್ ಇಲ್ಲಿ ಸೆಕೆಂಡ್ ಪರ್ಚೇಸಸ್ ಮಾಡಿದೀವಿ ರಿಸೀಟ್ ಆಗಿದೆ 6th ರಿಸೀಟ್ ಆಗಿದೆ ಬಟ್ 8th ಏನು ಮಾಡಿದೀವಿ ಇಶ್ಯೂ ಮಾಡಿದೀವಿ 25th ಮತ್ತೆ ರಿಸೀಟ್ ಆಗಿದೆ 29th ಮತ್ತೆ ಇಶ್ಯೂ ಆಗಿದೆ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ FIFO ಮೆಥಡ್ ಅಂತ ಇದೆ ಯಾವ ಮೆಥಡ್ FIFO ಮೆಥಡ್ ಓಕೆನಾ ನಿಮಗೆ ಮೂರು ಮೆಥಡ್ ಅಲ್ಲೂ ತೋರಿಸ ನಾಲ್ಕು ಮೆಥಡ್ ಅಲ್ಲೂ ಒಂದೇ ಪ್ರಾಬ್ಲಮ್ ನಲ್ಲಿ ಮಾಡ ಓಕೆನಾ ಈಗ FIFO ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಸಿ ಫಸ್ಟ್ ನಮ್ಮ ಹತ್ರ ಸೆಕೆಂಡ್ ಆಫ್ ಏಪ್ರಿಲ್ 2013 ಅಲ್ಲಿ ಫಸ್ಟ್ ಏನಾಗಿದೆಯಪ್ಪ ರೆಸಿಪ್ಟ್ಸ್ ಆಗಿದೆ ಎಷ್ಟು ರೆಸಿಪ್ಟ್ ಆಗಿದೆ ಎಷ್ಟು ಪರ್ಚೇಸ್ ಮಾಡಿದೀವಿ ಅಂದ್ರೆ 2000 ಯೂನಿಟ್ಸ್ ಪರ್ಚೇಸ್ ಮಾಡಿದೀವಿ 20 ರೂಪೀಸ್ ಪ್ರಕಾರ 40,000 ರೂಪೀಸ್ ಆಗುತ್ತೆ ಕರೆಕ್ಟಾ ಸೊ ಸೆಕೆಂಡ್ ಆದ್ಮೇಲಿಂದ ಬೇರೆ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ ಇದನ್ನ ನಂಬರ್ ಆಫ್ ಯೂನಿಟ್ಸ್ ಇದು ಪರ್ ಯೂನಿಟ್ ಇದನ್ನ ಟೋಟಲ್ ಅಂತ ಕರೆಯೋಣ ಯೂನಿಟ್ಸ್ ಪರ್ ಯೂನಿಟ್ ಟೋಟಲ್ ಯೂನಿಟ್ಸ್ ಪರ್ ಯೂನಿಟ್ ಟೋಟಲ್ ಕ್ಲಿಯರಾ ಓಕೆನಾ ಈಗ ಸೆಕೆಂಡ್ ಆದ್ಮೇಲೆ ಮತ್ತೆ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇರೋದು 6th ಗೆ ಅದಕ್ಕೆ ನನ್ನ ಹತ್ರ ಬ್ಯಾಲೆನ್ಸ್ ಎಷ್ಟಪ್ಪ ಉಳಿತೆ ಸೆಕೆಂಡ್ ಅಂತ ಹೇಳಿದ್ರೆ ಸೇಮ್ 2000 ಯೂನಿಟ್ಸ್ 20 ರೂಪೀಸ್ ರೇಟ್ ಅಲ್ಲಿ 40,000 ರೂಪೀಸ್ ಇದೆ ಕರೆಕ್ಟಾ ಅಲ್ಲಿಗೆ ಫಸ್ಟ್ ಡೇಟ್ ಟ್ರಾನ್ಸಾಕ್ಷನ್ ಮುಗಿದು ನೆಕ್ಸ್ಟ್ ಏನಪ್ಪ ಆಗಿದೆ 6th ಏಪ್ರಿಲ್ 2013 ಅಲ್ಲಿ ಮತ್ತೆ ಏನಾಗಿದೆ ರೆಸಿಪ್ಟ್ ಆಗಿದೆ ಎಷ್ಟಪ್ಪ ಪರ್ಚೇಸ್ ಮಾಡಿದೀವಿ 3,000 ಯಾವ ರೇಟ್ ಅಲ್ಲಿ ಮಾಡಿದೀವಿ 24 ರೂಪೀಸ್ ರೇಟ್ ಅಲ್ಲಿ ಮಾಡಿದ್ವಿ ಎಷ್ಟು ಬರುತ್ತೆ 72,000 ಆಗಿದೆ ಹಾಗಾದ್ರೆ ನಮ್ಮ ಹತ್ರ 6ನೇ ತಾರೀಕು ಏಪ್ರಿಲ್ ಅಲ್ಲಿ 3,000 ಯೂನಿಟ್ ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಹತ್ರ ಎಂಡ್ ಆಫ್ ದ 6th ಡೇ ನಮ್ಮ ಹತ್ರ 2,000 ಯೂನಿಟ್ಸ್ 20 ರೂಪಾಯಿ ರೇಟ್ ದು 40,000 ರೂಪಾಯಿ ಮೆಟೀರಿಯಲ್ ಇದೆ 3,000 ಯೂನಿಟ್ಸ್ 24 ರೂಪಾಯಿ ರೇಟ್ ಅಲ್ಲಿ 72,000 ರೂಪಾಯಿ ಮೆಟೀರಿಯಲ್ ಇದೆ ಕರೆಕ್ಟ್ ಏನಪ್ಪ ಅದಕ್ಕೆ ಎರಡನೇ ಡೇಟ್ ದು ಮುಗಿದು ನೆಕ್ಸ್ಟ್ ಡೇಟ್ ಏನಿದೆ ಅಂದ್ರೆ 8ನೇ ತಾರೀಕು ಏಪ್ರಿಲ್ 2013 ಇಲ್ಲಿ ನಾವು ಇಶ್ಯೂ ಮಾಡಿದ್ವಿ ಏನ್ ಮಾಡಿದೀವಿ ಎಲ್ಲಿಗೆ ಇಶ್ಯೂ ಮಾಡಿದೀವಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿದ್ವಿ ಎಷ್ಟ್ ಯೂನಿಟ್ ಇಶ್ಯೂ ಮಾಡಿದೀವಿ 2,500 ಯೂನಿಟ್ ಇಶ್ಯೂ ಮಾಡಿದ್ವಿ ಇಲ್ಲಿ FIFO ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ನಮಗೆ ಯಾವ್ದಪ್ಪ ಫಸ್ಟ್ ಬಂದಿರೋದು 20 ರೂಪಾಯಿದು ಫಸ್ಟ್ ಬಂದಿದ್ಯಾ 24 ಫಸ್ಟ್ ಬಂದಿದ್ಯಾ 20 ರೂಪಾಯಿದು ಬಂದಿದೆ ಹೌದಾ ಆದ್ರೆ ನಾವು ಇಶ್ಯೂ ಮಾಡಬೇಕಾಗಿರೋದು ಎಷ್ಟು 2,500 ಯೂನಿಟ್ 20 ರೂಪಾಯಿ ರೇಟ್ ಎಷ್ಟಿದೆ ನಮ್ಮ ಹತ್ರ ಬರೀ 2,000 ಯೂನಿಟ್ ಇದೆ ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ 2,000 ಯೂನಿಟ್ 20 ರೂಪಾಯಿ ಇಶ್ಯೂ ಮಾಡ್ತೀವಿ 40,000ಕ್ಕೆ ಇನ್ನು ಉಳಿದಿದ್ದ 500 ಯೂನಿಟ್ ನ ಯಾವ ರೇಟ್ ಅಲ್ಲಿ ತಗೋಣ 24 ರೂಪಾಯಿ ರೇಟ್ ಅಲ್ಲಿ ತಗೋಣ ಎಷ್ಟಾಗುತ್ತೆ 12,000 ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಈ 2,000 ಯೂನಿಟ್ 20 ರೂಪಾಯಿದು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ಕಳಿಸ್ಕೊಡ್ವಿ ಈ 3,000ದಲ್ಲಿ 500 ಯೂನಿಟ್ ನ ಕಳಿಸ್ಬಿಟ್ವಿ ಇನ್ ಎಷ್ಟಪ್ಪ ಉಳಿಯುತ್ತೆ 2,500 ಯೂನಿಟ್ಸ್ 24 ರೂಪೀಸ್ ಪ್ರಕಾರ 60,000 ರೂಪೀಸ್ ಮೆಟೀರಿಯಲ್ ನಮ್ಮ ಹತ್ರ 8ನೇ ತಾರೀಕು ಏಪ್ರಿಲ್ ಉಳ್ಕೊಳ್ಳುತ್ತೆ ಕರೆಕ್ಟಾ ನೆಕ್ಸ್ಟ್ ಇನ್ಯಾವ ಡೇಟ್ ಇದೆಪ್ಪ ನೆಕ್ಸ್ಟ್ 25ನೇ ತಾರೀಕು 25ನೇ ತಾರೀಕು ಏನಪ್ಪ ಮಾಡಿದೀವಿ ರೆಸಿಪ್ಟ್ ಆಗಿದೆ ಕರೆಕ್ಟಾ ಅಂದ್ರೆ ಪರ್ಚೇಸ್ ಮಾಡಿದೀವಿ ಎಷ್ಟು ಪರ್ಚೇಸ್ ಮಾಡಿದೀವಿ 2,500 ಯೂನಿಟ್ ಪರ್ಚೇಸ್ ಮಾಡಿದೀವಿ ಯಾವ ರೇಟ್ ಅಲ್ಲಿ 6 ರೂಪಾಯಿ 65,000 ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಪರ್ಚೇಸ್ ಮಾಡಿದ್ಮೇಲೆ 25ನೇ ತಾರೀಕು ನಮ್ಮ ಹತ್ರ ಆಲ್ರೆಡಿ 2,500 ಯೂನಿಟ್ ಕರೆಕ್ಟಾ ಗೋಡೌನ್ ಅಲ್ಲಿ 24 ರೂಪಾಯಿ ರೇಟ್ ಇದೆ ಕರೆಕ್ಟಾ ಇದಕ್ಕೆ ಏನಾಗಿದೆ ಇನ್ನು 2,500 ಯೂನಿಟ್ಸ್ 26 ರೂಪಾಯಿ ರೇಟ್ ಆಡ್ ಆಗಿದೆ ಆಡ್ ಆದ್ರೆ ಇದೆಷ್ಟು ಬಂತು 65,000 ಆಗಿದೆ ಕರೆಕ್ಟಾ ಅಲ್ಲಿಗೆ ಇದು ಮುಗಿಯಿತು ನೆಕ್ಸ್ಟ್ ಡೇಟ್ ಯಾವ್ದಪ್ಪ
29ನೇ ತಾರೀಕು ಏಪ್ರಿಲ್ 2013 ಇವಾಗ ಏನು ಮಾಡಿದೀವಿ ಇಲ್ಲಿ ಇಶ್ಯೂ ಮಾಡಿದೀವಿ ಎಷ್ಟು ಯೂನಿಟ್ ಇಶ್ಯೂ ಮಾಡಿದೀವಿ 2000 ಯೂನಿಟ್ಸ್ ಇಶ್ಯೂ ಮಾಡಿದೀವಿ ಕರೆಕ್ಟಾ ಇಲ್ಲಿ ನಮಗೆ 2000 ಯೂನಿಟ್ ಇಶ್ಯೂ ಮಾಡಬೇಕು ನಾವು ಮಾಡ್ತಾ ಇರೋದು ಯಾವುದು ಫಸ್ಟ್ ಇನ್ ಫಸ್ಟ್ ಔಟ್ ಈ 24 26 ಯಾವ ಮೊದಲು ಬಂದಿರೋದು 24 24 ರೂಪಾಯಿ ರೇಟ್ ಎಷ್ಟು ಇದೆ ಯೂನಿಟ್ಸ್ ನಮಗೆ ಬೇಕಾಗಿರೋದು ಎಷ್ಟು ಇಶ್ಯೂ ಮಾಡೋದಕ್ಕೆ ಬರಿ 2000 ಫುಲ್ ಇಶ್ಯೂ ಮಾಡಬಹುದು ತಾನೆ ಹಾಗಾದ್ರೆ ನಾನು ಫುಲ್ 2000 ಯೂನಿಟ್ ನ 24 ರೂಪಾಯಿ ರೇಟ್ ಅಲ್ಲಿ ಇಶ್ಯೂ ಮಾಡ್ತೀನಿ 48000 ಬಂತು ಈಗ 2500 ದಲ್ಲಿ 2000 ಯೂನಿಟ್ ಪ್ರೊಡಕ್ಷನ್ ಕಳಿಸ್ಬಿಡ್ತೀನಿ ಇನ್ನ ಗಡೋನ ಎಷ್ಟು ಇರುತ್ತೆ ನಮ್ಮತ್ರ 500 ಯೂನಿಟ್ ಎಷ್ಟು ರೇಟ್ ದೋ 24 ರೂಪಾಯಿ 12000 ಹಾಗೆ ಉಳ್ಕೊಳ್ಳುತ್ತೆ ಇದು ಇನ್ನು ಏನು ಇಶ್ಯೂ ಮಾಡಿಲ್ಲ ಹಾಗೆ ಉಳ್ಕೊಂಡಿದೆ 26 ರೂಪಾಯಿ ದೋ ಕರೆಕ್ಟಾ ಒಟ್ಟು ಎಷ್ಟು ಇದೆ 65000 ಅಷ್ಟೇ ಅಲ್ವಾ ಈಗ ನಾವು ಏನು ಮಾಡಬೇಕು ಅಂದ್ರೆ ಪರ್ ಯೂನಿಟ್ ನ ಟೋಟಲ್ ಮಾಡಬಾರದು ಓಕೆನಾ ಇದು ಎಷ್ಟು ಇದೆ ಒಟ್ಟು 3000 ಯೂನಿಟ್ ಇದೆ ಟೋಟಲ್ ಎಷ್ಟು ಇದೆ 77000 ಇದನ್ನ ಏನಂತ ಕರೆಯೋಣ ಕ್ಲೋಸಿಂಗ್ ಸ್ಟಾಕ್ ಅಂತ ಕರೆಯೋಣ ಏನಂತ ಕರೆಯೋಣ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಅಲ್ಲಿಗೆ ಕ್ಲೋಸಿಂಗ್ ಡೇಟ್ ಅಲ್ಲಿ ನಮ್ಮತ್ರ ಒಟ್ಟು 3000 ಯೂನಿಟ್ಸ್ ಇದೆ ಅದರ ಬೆಲೆ ಒಟ್ಟು 77000 ರೂಪಾಯಿ ಇದೆ ಅಂತ ತೋರಿಸ್ತೀನಿ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ ಅರ್ಥ ಆಯ್ತಾ ಬರ್ಕೊಳ್ಳಿ